ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕರವೇ ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ನಟಿ ಪೂಜಾ ಗಾಂಧಿ ಕೂಡ ಭಾಗಿಯಾಗಿದ್ರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರತಿಭಟನೆ ಭಾಗಿಯಾಗಿ ಕರವೇ ಪ್ರತಿಭಟನೆ ಸುದೀರ್ಘವಾಗಿ ಇದ್ದು ಪ್ರತಿಭಟನೆ ಭಾಗಿಯಾಗಿ ಉನ್ನತ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಏನು ನಾನು ಇಷ್ಟಪಡ್ತೀನಿ ಅಂದರೆ ಇದು ಇವತ್ತಿನ ವಿಷಯ ಅಲ್ಲ, 20 ವರ್ಷದಿಂದ ನಡೀತಾ ಇರುವಂಥ ಹೋರಾಟ. ಎಷ್ಟು ಜನ ಎಷ್ಟು ಹೋರಾಟಗಾರರು ಅವರು ಜೀವನ ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಸೊ ಆ ಬಲಿದಾನಕ್ಕೆ ಆ ತ್ಯಾಗಕ್ಕೆ ಈ ಹೋರಾಟ ಸಕ್ಸಸ್ ಆಗಲೇಬೇಕು. ಕನ್ನಡಿಗರಿಗೆ ಶೇಕಡ 100ರಷ್ಟು CND ಗ್ರೂಪಲ್ಲಿ ಮೀಸಲಾತಿ ಸರ್ಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಹಿಡಿದ್ರು ಅಂದರೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅಷ್ಟೇ ನಮ್ಮ ಮನವಿ. ನಾನು ಬಂದು ನಟಿಯಾಗಿ ಅಲ್ಲ, ನಾನು ಕನ್ನಡತಿಯಾಗಿ, ನಾನು ಕರ್ನಾಟಕ ನನ್ನ ಕರ್ಮಭೂಮಿ, ನಾನು ಏನು ಜೀವನದಲ್ಲಿ ಸಂಪಾದನೆ ಮಾಡಿದ್ದೀನಿ ಅದನ್ನು ಕರ್ನಾಟಕದಲ್ಲೇ, ಅದು ಖಾಸಗಿ ಉದ್ಯಮ ಕರ್ನಾಟಕದಲ್ಲೇ. ಸೊ ಹಾಗಾಗಿ ನಾನು ಒಂದು ಕನ್ನಡತಿಯಾಗಿ, ಒಂದು ಕನ್ನಡಿಗ ಆಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಹಕ್ಕು ನಮಗೆ ಬೇಕು. ನಮ್ಮ ಜನರಿಗೋಸ್ಕರ ಮೀಸಲಾತಿ ಉದ್ಯೋಗದಲ್ಲಿ ಏನು ಕೊಡ್ತೀರಾ ನೀವು, ತಿದ್ದುಪಡಿದಲ್ಲಿ ಏನು ನೀವು ತಂದಿದ್ದೀರಾ ಅಂತ ಅದನ್ನ ಅನುಷ್ಠಾನ ಮಾಡಿ ಅಂತ ಅಷ್ಟೇ ನನ್ನ ನನಗೋಸ್ಕರ ಇಲ್ಲ, ನಾನು ಬಂದಿದ್ದೀನಿ ಅಲ್ವಾ, ಈ ಪ್ರಶ್ನೆ ನನಗೆ ಕೇಳಿ ನಾನು ಯಾಕೆ ಬರ್ತೀನಿ ಅಂತ ಅಷ್ಟೇ. ಸೊ ಈ ಪ್ರಶ್ನೆ ನೀವು ಅವ್ರಿಗೆ ಭೇಟಿ ಮಾಡ್ತೀರಾ ಅವ್ರಿಗೆ? ಕನ್ನಡದ ಪ್ರೇಮ ಸುಗ್ರೀವಾಜ್ಞೆಯ ಮುಖಾಂತರ ಒಂದು ಕಾಯ್ದೆಯನ್ನ ಮಾಡಿ ಪ್ರತಿಭಟನೆ ಮಾಡುತ್ತೆ. ಹಾಗಾಗಿ ಆ ಕಾಯ್ದೆಯ ಪ್ರಕಾರ ಇಲ್ಲಿ ರಾಜ್ಯದಲ್ಲಿ ಉದ್ಯಮಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು. ಆಮೇಲೆ ಜೊತೆಗೆ ಕನ್ನಡ ಭಾಷೆ ಉಳಿಬೇಕು, ಬೆಳಿಬೇಕು. ಜಾಬ್ ಮಾತ್ರ ಇದು, ಉದ್ಯೋಗದ್ದು ಮಾತ್ರ ವಿಷಯ ಅಲ್ಲ, ವಿಷಯ ನಮ್ಮ ಭಾಷೆದು ಕೂಡ. ನಮ್ಮ ಭಾಷೆ ಎಲ್ಲೂ ಉಳಿಬೇಕು, ಬೆಳಿಬೇಕು ಅಂತ ಎಲ್ಲರೂ ಎಲ್ಲ ಕಡೆ ನಾವು ಕಷ್ಟಪಡ್ತೀವಿ. ಕನ್ನಡ ಜನ ಕನ್ನಡದವರೇನೆ ಜನ ಕನ್ನಡ ಮಾತಾಡ್ತಾರೆ.